ಭ್ರಷ್ಟಾಚಾರ ಇಸ್ ದ ಬಿಗ್ಗೆಸ್ಟ್ ಇಶ್ಯೂ. ಮೊನ್ನೆ ಆಕ್ಸಿಡೆಂಟ್ ಆಯ್ತು, ಟ್ರೈನ್ ಆಕ್ಸಿಡೆಂಟ್. ಯಾವ ರಾಮನು ಕಾಪಾಡಲಿಲ್ಲ, ಯಾವ ಅಲ್ಲಾನು ಕಾಪಾಡಲಿಲ್ಲ, ಯಾವ ಜೀಸಸ್ ಕಾಪಾಡ್ತಾರೆ. ಇವತ್ತಿನ ಯಂಗ್ಸ್ಟರ್ಸ್ ಖಂಡಿತ ಅವರ ಧರ್ಮ ಜಾತಿ ಇವು ತಲೆ ಕೆಡ್ಸ್ಕೊತಾರೆ. 17-18 ವರ್ಷ ಮಕ್ಕಳಲ್ಲಿ ನೋಡ್ತಾ ಇದ್ದೀನಿ. ಇವತ್ತು RSS ನಲ್ಲಿ ನನ್ನನ್ನು ಇಷ್ಟಪಡೋರು ಮಿನಿಮಮ್ 60% ಇದ್ದಾರೆ. ಇದು ಹೇಗೆ ಸರ್ ಬದಲಾಗಬೇಕು ಅಂದರೆ ಏನು ಮಾಡಬೇಕು? ಜನ ಬುದ್ಧಿವಂತರಾಗಬೇಕು, ಯಂಗ್ಸ್ಟರ್ಸ್ ಬುದ್ಧಿವಂತರಾಗಬೇಕು. ಇವತ್ತು ಒಂದು ಕಾಲದಲ್ಲಿ ದಿನ ಭ್ರಷ್ಟಾಚಾರ ಏರ್ತಾ ಇದೆ. ಭ್ರಷ್ಟಾಚಾರ ಇಸ್ ದ ಬಿಗ್ಗೆಸ್ಟ್ ಇಶ್ಯೂ, ಕರಪ್ಷನ್ ಇಸ್ ದ ಬಿಗ್ಗೆಸ್ಟ್ ಇಶ್ಯೂ. ದುಡ್ಡೇ ಇಲ್ಲ ಅಂತ ಹೇಳಿದರೆ ಸತ್ಯವಾಗಿ ಕೇಳ್ತಿದ್ದೀನಿ, ರಾಮ ಜನ್ಮಭೂಮಿ ಕಟ್ಟಕ್ಕೆ ಹೋಗ್ತಾ ಇದ್ರ? ಎಷ್ಟು 1,000 ಕೋಟಿ ಕಲೆಕ್ಟ್ ಆಯಿತು ಹೆಸರಲ್ಲಿ? ಇವತ್ತು ಅವರೆಲ್ಲ ಗಲಾಟೆ ಮಾಡ್ತಿದ್ದಾರೆ, ಫ್ರೀ ಕೊಟ್ಬಿಟ್ಟಿದ್ದಾರೆ, ಅಕ್ಕಿ ಕೊಟ್ಬಿಟ್ಟಿದ್ದಾರೆ, ಬಸ್ ಚಾರ್ಜ್ ಕೊಟ್ಬಿಟ್ಟಿದ್ದಾರೆ ಅಂತ. ರಾಮ ಜನ್ಮಭೂಮಿಗಾಗಿರೋದ್ರಲ್ಲಿ 10% ಆಗತ್ತೆ, ಅದಕ್ಕೆ ಯಾಕೆ ಏನು ಕಲೆಕ್ಟ್ ಮಾಡಿದ್ರಿ? ಮೊನ್ನೆ ಆಕ್ಸಿಡೆಂಟ್ ಆಯಿತು, ಟ್ರೈನ್ ಆಕ್ಸಿಡೆಂಟ್. ಯಾವ ರಾಮನೂ ಕಾಪಾಡಲಿಲ್ಲ, ಯಾವ ಅಲ್ಲಾನೂ ಕಾಪಾಡಲಿಲ್ಲ, ಯಾವ ಜೀಸಸ್ ಕಾಪಾಡಲಿಲ್ಲ. ಸುತ್ತೋರು ಸತ್ರು, ನರದವ್ರು ನರಳಿದ್ರು, ಮಕ್ಕಳೆಲ್ಲ ನರಳಿದ್ರು. ಅದರಿಂದ ಹೊರಗಡೆ ಬರಬೇಕು. ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ, ಇವತ್ತು ಗುಂಪಾಗಿ ಒಂದು ಧ್ವನಿ ಆಗ್ತಿಲ್ಲ. ಇವತ್ತಿನ ಯಂಗ್ಸ್ಟರ್ಸ್ ಖಂಡಿತ ಅವರ ಧರ್ಮ ಜಾತಿ ಇವು ತಲೆ ಕೆಡ್ಸ್ಕೊತಾರಲ್ಲ, ದೇ ಆರ್ ಓನ್ಲಿ ಆಫ್ಟರ್ ಇನ್ಫಾರ್ಮೇಷನ್, ಆ್ಯಂಡ್ ಇನ್ಫಾರ್ಮೇಷನ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ನಾಲೆಡ್ಜ್. ಇದನ್ನು ನೋಡ್ತಾ ಇದ್ದೀನಿ ಯಂಗ್ಸ್ಟರ್ಸಲ್ಲಿ ನಾನು. ಮೈ ಗಾಡ್, 17-18 ವರ್ಷ ಮಕ್ಕಳಲ್ಲಿ ನೋಡ್ತಾ ಇದ್ದೀನಿ. ನನ್ನ ಇದನ್ನು ನೋಡ್ಬಿಟ್ಟು ಹುಡುಗ ಹೇಳ್ತಾನೆ ನನಗೆ, ಯಾವ ಹುಡುಗ ಯಾರು ಅಂತ ಬೇಡ, ನೀವು ಹೇಳಿ ಬಿಲೀಫ್ ಸಿಸ್ಟಮ್ ಬಗ್ಗೆ ಕಂಡಮ್ ಮಾಡಿ, ನೀವು ವ್ಯಕ್ತಿಗಳು ತೊಗೋಬೇಡಿ. ಎಲ್ಲಪ್ಪ ವ್ಯಕ್ತಿಗಳು ತೊಗೊಂಡಿದ್ದೀನಿ, ಬಜರಂಗದಳ ಅಂತ ಹೇಳಬೇಡಿ. ಆ ಬಿಲೀಫ್ ಸಿಸ್ಟಮ್ ಇದೆಯಲ್ಲ, ನೀವು ಫೈಟ್ ಮಾಡ್ತಾ ಇದ್ದೀರಲ್ಲ ಧರ್ಮದ ಹೆಸರಲ್ಲಿ ತಪ್ಪು ಅಂತ ಹೇಳಿ. ನಾನು ಹೇಳಿದೆ, ಇಲ್ಲಪ್ಪ ನನಗೆ ಮಾತಾಡೋಕ್ಕಾಗಲ್ಲ, ನೀನು ನನ್ನ ಮೊಮ್ಮಗನ ವಯಸ್ಸು, ನಾನು ನಿನ್ನ ತಾತನ ವಯಸ್ಸು, ನಾನು ಸ್ವಲ್ಪ ಬಾರಿಸಿ ಅಂತಲೇ ಹೇಳೋದು. ಸಾರಿ, ನೀನು ಹೇಳೋದು ಒಪ್ಕೊಳಕ್ಕಾಗಲಿಲ್ಲ, ಅದು ಈಗ ನೀನು ಹಂಗೆ ಮಾಡಿದೆ ನಾನು ಬಾರಿಸ್ತಿದ್ನ ಇಲ್ವಾ, ನಾನು ನಿಮಗೆ ಗೊತ್ತಿರೋನು. ಹಾಗೆ ಆ ಹಳ್ಳಿ ಹುಡುಗರು ನನಗೆ ಗೊತ್ತಿರೋರೆ, ನಾನು ಹೋಗಿಲ್ಲ ಅಷ್ಟೇ. ಹೋದರೆ ಇವತ್ತು RSSನಲ್ಲಿ ನನ್ನನ್ನು ಇಷ್ಟಪಡೋರು ಮಿನಿಮಮ್ 60% ಇದ್ದಾರೆ. 60% ಬ್ರಾಹ್ಮಣ ಮಹಾಸಭಾದಲ್ಲಿ ವರ್ಷಕ್ಕೊಂದ್ಸರಿ ಬರ್ತಾರೆ, ನನಗೆ ಹಣ್ಣು ಕೊಟ್ಟು ಹೋಗ್ತಾರೆ, ಬುಕ್ಸ್ ಎಲ್ಲ ನೋಡ್ತಾರೆ, ಉಪನಿಷತ್ ನೋಡ್ತಾರೆ. ನಮ್ಮಲ್ಲೇ ಇಲ್ವಲ್ಲ ಸರ್ ಅಂತಾರೆ. ನೀವು ನಿಮ್ಮಿಂದ ಬದಲಾಗಬೇಕು ಅಂತ ಹೇಳ್ತೀನಿ ನಾನು ಅವ್ರಿಗೆ. ಅವರೇನು ದ್ವೇಷದಲ್ಲಿ ನೋಡ್ತೀನ, ನಾನು ತಿರಸ್ಕಾರದಲ್ಲಿ ನೋಡ್ತೀನ. ಹಾಗೆ ಮೌಲ್ವಿಗಳು ಬರ್ತಾರೆ, ನಿಮ್ಮ ಮೌಲ್ವಿಗಳಿಂದ ಇಸ್ಲಾಮ್ಗೆ ತುಂಬ ತೊಂದರೆ ಆಗಿದೆ, ಹೊರಗಡೆ ಬನ್ನಿ, ಅವ್ರನ್ನ ಬೇರೆ ಥರ ಕರ್ಕೊಂಡೋಗಿ ನಿಮ್ಮ ಮಸೀದಿಗಳ ಮೂಲಕ ಅಂತಲೇ ಹೇಳ್ತೀನಿ ನಾನು. ನಾನು ಯಾರನ್ನೂ ಪ್ಲೀಸ್ ಮಾಡೋ ಇದಕ್ಕೆ ಹೋಗೋದೇ ಇಲ್ಲ. ನಾನು ಏನು ಸರಿ ಇಲ್ಲ, ತುಂಬಾ ಸರಿ ಇಲ್ಲ. ಸರಿ ಇಲ್ಲರೋ ಸಮಯದಲ್ಲಿ ಪ್ಲೀಸ್ ಮಾಡೋದು ಬೇಕಾಗಿಲ್ಲ, ಅದು ಏನು ಸರಿ ಮಾಡೋಕ್ಕೆ ಸಾಧ್ಯ ಅದನ್ನು ನೋಡ್ಬೇಕು ನಾವು.